ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಈಗ ಹೊಟ್ಟೆ ನೋವು ಹೇಗಿದೆ? ಪರವಾಗಿಲ್ಲ ಕಣೆ, ಜೀರಿಗೆ ಮಜ್ಜಿಗೆ ಕುಡಿದ ಮೇಲೆ ಹೊಟ್ಟೆ ತಣ್ಣಗಾಯ್ತು. ಹೌದು, ಯಾಕೆ ಯಾಕೆ ಕೂತಿದ್ಯಾ? ಯಾಪ ಒಂಥರ ಸುಸ್ತಾಗ್ತಿತ್ತು, ಅದಕ್ಕೆ ಕೂತ್ಕೊಂಡಿದ್ದೆ. ಎಲ್ಲಿಗೆ? ಅಡಿಗೆ ಮನೇಲಿ ಸ್ವಲ್ಪ ಕೆಲಸ ಇದೆ. ಇರಿ ಕೂತ ಅಂದ್ರೆ ಅಡಿಗೆ ಮನೇಲಿ ಕೆಲಸ ಇದ್ದಿದ್ದೆ, ಸುಸ್ತಾಗಿದೆ ಅಂತ ಹೇಳ್ತೀಯ, ರೆಸ್ಟ್ ತಗೋಬಾರ್ದ? ಅಯ್ಯೋ ರೆಸ್ಟ್ ತಗೊಳ್ಳೋಂಥದ್ದು ಏನೂ ಆಗಿಲ್ಲ, ಸ್ವಲ್ಪ ಸುಮ್ಮನೆ ಇರಿ. ಕೂತ್ಕೊಂಡ್ರೆ ಹೇಳಿ ನೋಡು. ಅಯ್ಯೋ ರಾಮ. ಲೇ ವಿಶಾಲು, ನಾನು ಕೆಟ್ಟ ಸೋಂಬೇರಿ ಇರ್ಬೋದು, ಆದರೆ ಒಳ್ಳೆ ಸಂಸಾರಿ ಕಣೆ. ನನಗೆ ಕಷ್ಟಪಡೋ ಮನಸ್ಸಿಂದೆ ಇರ್ಬೋದು, ಆದರೆ ನನಗೋಸ್ಕರ ಕಷ್ಟಪಡೋರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಮನಸ್ಸಿದೆ ಕಣೆ. ಎಲ್ಲಿ ಕಾಲ್ ಕೊಡಿಲಿ? ಕಾಲ ಯಾಕೆ ಕೊಡೆ ಅಂತ ಹೇಳ್ತಿದ್ದೀನಿ, ಕೊಡಲಿ. ಅಯ್ಯಯ್ಯೋ ರೀ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಲ್ಲ ಬಿಡ್ರಿ. ಏನಂತಾರೆ, ಯಾವಾಗ್ಲೂ ಹೆಂಡತಿನೇ ಗಂಡನ ಸೇವೆ ಮಾಡ್ಬೇಕಾ, ಗಂಡ ಹೆಂಡತಿ ಸೇವೆ ಮಾಡ್ತಾ ಇದ್ದಾನೆ ಅಂತ ಅನ್ಕೋತಾರೆ. ಪ್ರೀತಿ ಅನ್ನೋದು ಗಂಡ ಹೆಂಡತಿನ ಸಮನಾಗಿ ತಗೋ ತಕಡಿ ಇದ್ದಾಗೆ. ಪ್ರೀತಿಲಿ ಗಂಡನೂ ಹೆಚ್ಚಲ್ಲ, ಹೆಂಡತಿನೂ ಹೆಚ್ಚಲ್ಲ. ಯಾವ್ದೋ ಫೋನ್ ಬರ್ತಿದೆ ಬಿಡ್ರಿ. ಕಾಲ್ ಕೊಡೆ ಅಂದ್ರೆ ಇದು ಯಾವ್ದೋ ಕಾಲ್ ಬಂದು ಕಿರಿಕಿರಿ ಮಾಡ್ತಾ ಇದ್ದಲ್ಲ. ಶ್ರೀವಲ್ಲಿರಿ ಅವ್ನ ಕಾಲ್ ರುಚಿ ಮಾಡಿದ್ರೆ ಸುಮ್ನೆ ತಲೆ ತಿಂತಾಳೆ. ಅಪರೂಪಕ್ಕೆ ಇಬ್ರು ಜೊತೆಲಿ ಮಾತಾಡ್ತಾ ಇದ್ವಿ, ಇವಳ ಜೊತೆ ಆಮೇಲೆ ಮಾತಾಡುವತ್ತೆ. ಯಾರ್ರಿ ಮತ್ತೆ ಶ್ರೀವಳ್ಳಿ? ಮತ್ತೆ ಮತ್ತೆ ಮಾಡ್ತಿದ್ದಾಳೆ ಅಂದ್ರೆ ಏನ್ ಅರ್ಜೆಂಟ್ ಏನೋ. ಏ ಕುಡಿಲಿ. ಹಲೋ ಶ್ರೀವಲ್ಲಿ, ಈಗೇನಮ್ಮ ಯಾಕಮ್ಮ ಅಳ್ತಾ ಇದ್ಯಾ? ಸುಪ್ಪು ಸುಪ್ಪು ರೋಡಲ್ಲಿ ಬಾಕ ನೀನು ಊಟ ಕೂತ್ಕೋ. ಬೇಡ ಬೇರು, ನಾನು ಆಮೇಲೆ ತಿಂತೀನಿ, ನನಗೀಗ ಹೊಟ್ಟೆ ತುಂಬಿದೆ. ಮೋಕ್ಷ, ಎಲ್ಲ ಅವ್ರಿಗೆ ಬಡ್ಸಿದ್ರೆ ಹೇಗಮ್ಮ? ಸ್ವಲ್ಪ ನಮಗೂ ಬಡ್ಸು, ಪಾಪ ನಿನಗೆ ನಾವು ಕಾಣಿಸ್ತೀನ ಅಂತ ಕಾಣಿಸುತ್ತೆ. ಅವ್ಳ ಕಣ್ ತುಂಬಾ ಅವ್ರನ್ನೇ ತುಂಬಿಕೊಂಡಿರ್ಬೇಕಾರೆ ನಾವೆಲ್ಲ ಅವಳಿಗೆ ಎಲ್ಲಿ ಕಾಣ್ತೀವಿ. ಅಯ್ಯೋ ಹಾಗಲ್ಲೇನಿಲ್ಲ, ಇಬ್ರು ಒಂದೇ ಎಲೆಲ್ಲಿ ತಿನ್ಬೋದು ಅಂತ ಅವ್ರ ಜೊತೆ ತೊಂದರೆ ಆಗ್ತಾಳೆ. ಅಲ್ವಾ ಮೋಕ್ಷ? ಅರ್ಜೆಂಟ್ ಕಾಲ್. ಹಲೋ. ಏನಾಯ್ತು ವೀರು? ಊಟದಿಂದ ಎದ್ದೇಳ್ಬೇಡ ಅಂತ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ? ಅಕ್ಕ ಸುಬ್ಬು ಆಕ್ಸಿಡೆಂಟ್ ಆಗಿದೆ.
ಕೂಡಲೇ ಹೊರಡಬೇಕು. ಅಣ್ಣ ಸುಬ್ಬು ಹೇಗಿದ್ದಾನಂತೆ? ಅದೇನು ಡೀಟೇಲ್ಸ್ ಗೊತ್ತಿಲ್ಲ. ಹಾಸ್ಪಿಟಲ್ ಇಂದ ಫೋನ್ ಬಂದಿತ್ತು. ಅಲ್ಲ ವೀರು, ನೀನು ಅಕ್ಕ ನನ್ ಕ್ಷಮಿಸ್ಬಿಡು. ಇದೊಂದು ಸಲ ನಿನ್ ಮಾತು ಮೀರ್ತಾ ಇದ್ದೀನಿ. ವಿಷಯ ಕೇಳಿದ್ಮೇಲೆ ನನ್ಗೆ ಊಟ ಮಾಡಕ್ ಮನಸ್ಸಿಲ್ಲ. ಪ್ರಶಾಂತ್ ಗಾಡಿ ರೆಡಿ ಮಾಡು. ಎಲ್ಲಮ್ಮ ನನ್ ಮಗ, ಅವನ್ಗೆ ಏನಾಗಿದೆ ಅವ್ನು ನೋಡ್ಬೋದಾ? ಎಲ್ಲೇ ನನ್ ಮಗ? ಡಾಕ್ಟ್ರಿ ಏನಾಗಿದೆ ನನ್ ಮಗನ್ಗೆ? ತಲೆ ಪೆಟ್ಟಾಗಿದೆ, ತುಂಬಾ ರಕ್ತ ಹೋಗಿದೆ. MRI ಮಾಡಿದಾಗ ತಲೆಯಲ್ಲಿ ಚಿಕ್ಕ ಕ್ಲಾಟ್ ಆಗಿರೋದು ಕಾಣಿಸ್ತಿದೆ. ಆಪರೇಷನ್ ಮಾಡ್ಬೇಕಾಗ್ಬೋದು. ನಾವು ಟ್ರೀಟ್ಮೆಂಟ್ ಶುರು ಮಾಡಿದೀವಿ, ಯಾವ್ದಾನು ಇಲ್ಲ ಏನು ಅಂತ ಹೇಳಕ್ಕಾಗಲ್ಲ. ತಲೆ ಪೆಟ್ಟಾಗಿರೋದ್ರಿಂದ ಆಪರೇಷನ್ ಆದ್ಮೇಲೆ ಅವ್ರ ಪರಿಸ್ಥಿತಿ ನೋಡಿ ಹೇಳ್ಬೋದು. ಆದ್ರೆ ಆಪರೇಷನ್ ಮಾಡೋದಕ್ಕೆ ಒಂದು ಸಮಸ್ಯೆ ಇದೆ. ಸಮಸ್ಯೆನಾ? ಏನ್ ಡಾಕ್ಟರ್? ಡಾಕ್ಟರ್ ತುಂಬಕ್ಕೇನೂ ಆಗ್ಬಾರ್ದು, ಅವ್ರನ್ನ ಕಾಪಾಡಿ. ಏನೇ ವ್ಯವಸ್ಥೆ ಇದ್ರು ನಾವು ಮಾಡ್ತೀವಿ. ನಾವು ಅದೇ ಪ್ರಯತ್ನ ಮಾಡ್ತಾ ಇದೀವಿ ಅಮ್ಮ. ಆಪರೇಷನ್ ಮಾಡ್ಬೇಕಂದ್ರೆ ತುಂಬಾ ಬ್ಲಡ್ ಬೇಕಾಗತ್ತೆ. ಅಯ್ಯೋ ನಾನು ಅವ್ರ ತಾಯಿ ಸರ್, ರಕ್ತ ತಗೊಳ್ಳಿ ತಗೊಳ್ಳಿ. ನಾನು ಕೊಡ್ತೀನಿ ರಕ್ತ, ನಾನು ಕೊಡ್ತೀನಿ ಡಾಕ್ಟರ್. ನಿಮ್ಮ ಬ್ಲಡ್ ಗ್ರೂಪ್ ಯಾವ್ದು ಡಾಕ್ಟರ್? ಓ ಪಾಸಿಟಿವ್. ನಂದು ಅದೇ ಡಾಕ್ಟರ್. ಪೇಷಂಟ್ ಎಬಿ ನೆಗೆಟಿವ್ ಬ್ಲಡ್ ಗ್ರೂಪ್, ತುಂಬಾ ರೇರ್ ಬ್ಲಡ್ ಗ್ರೂಪ್ ಇದು. ನಿಮ್ಮಲ್ಲಿ ಯಾರಾದ್ರೂ ಆ ಬ್ಲಡ್ ಗ್ರೂಪ್ ನೋಡಿದೀರಾ? ಡಾಕ್ಟ್ರೆ ಬ್ಲಡ್ ಬ್ಯಾಂಕ್ ಅಲ್ಲಿ ಬ್ಲಡ್ ಇಲ್ವಾ? ಇಲ್ಲ, ನಮ್ಮ ಬ್ಲಡ್ ಬ್ಯಾಂಕ್ ಅಲ್ಲೂ ಸ್ಟಾಕ್ ಇಲ್ಲ. ಅಕ್ಕಪಕ್ಕದ ಬ್ಲಡ್ ಬ್ಯಾಂಕ್ ಅಲ್ಲೂ ಫೋನ್ ಮಾಡಿ ವಿಚಾರಿಸಿದ್ವಿ, ಬಟ್ ಎಲ್ಲೂ ಸಿಗ್ತಾ ಇಲ್ಲ. ಡಾಕ್ಟರ್ ನಂದು ಓ ನೆಗೆಟಿವ್. ಓ ನೆಗೆಟಿವ್ ಅಂದ್ರೆ ಯೂನಿವರ್ಸಲ್ ಡೋನರ್ ಅಲ್ವಾ? ನನ್ ಬ್ಲಡ್ ನ ನೀವು ರಿಪ್ಲೇಸ್ ಮಾಡ್ಬೋದಲ್ವಾ? ನಾನ್ ಕೊಡ್ತೀನಿ ಡಾಕ್ಟರ್ ಬ್ಲಡ್ ನ. ಒಳ್ಳೇದಾಯ್ತು. ಎಸ್ ಡಾಕ್ಟರ್. ಇವ್ರದ್ದು ಬ್ಲಡ್ ಚೆಕ್ ಮಾಡಿ ಪ್ರೊಸೀಜರ್ ಎಲ್ಲ ಆದ್ಮೇಲೆ ಬ್ಲಡ್ ಬ್ಯಾಂಕ್ ಅಲ್ಲಿ ಡ್ರಾ ಮಾಡಕ್ ಹೇಳಿ. ಓಕೆ ಡಾಕ್ಟರ್, ಬನ್ನಿ ಮೇಡಮ್. ನೀವ್ ಇವ್ರ ಜೊತೆಗೆ ಹೋಗಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.